ಏನಮ್ಮ ಅಡಿಗೆ ಎಣ್ಣೆ ತಗೊಳ್ಳೋದೇ ಮರ್ತು ಬಿಟ್ವಲ್ಲ? ಹೌದಲ್ವಾ, ಒಂದ್ ಲೀಟರ್ ತೆಂಗಿನೆಣ್ಣೆ ಕೊಡಿ. ಅದು ಕೂಡ ಸೂರ್ಯ ತೆಂಗಿನೆಣ್ಣೆನೆ. ಯಾಕೆಂದ್ರೆ ಅಡಿಗೆ ಮಾಡೋಕೆ ಸೂರ್ಯ ಆದಂತಹ ಜಿಡ್ಡು ಇಲ್ಲದ ತುಂಬಾ ಪರಿಮಳವಿರುವ ತೆಂಗಿನೆಣ್ಣೆ ಬೇರೊಂದಿಲ್ಲ. ನಾನು ಸೂರ್ಯ ಅಡಿಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು ಹಾಯ್, ಹಲೋ, ನಮಸ್ಕಾರ. ಸುಪ್ರೀಂ ಸೂರ್ಯ ರಿಫೈನ್ಡ್ ಅಂಡ್ ಕೋಕೋನಟ್ ಆಯಿಲ್ ಪ್ರೆಸೆಂಟ್ಸ್ ಅಟಿಲ್ದ ಗಮ್ಮತ್ತು ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಆದರದ ಅಭಿಮಾನದ ಸ್ವಾಗತ. ಅಟಿಲ್ ಅಂತ ಹೇಳಿದಾಗ ಒಂದು ಮನೆ ಅಂತ ಹೇಳೋದು ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಅಟಿಲ್ ಅಂದ್ರೆ ಕಿಚನ್ ಅನ್ನೋದು ಇರಲೇಬೇಕು. ಅಡುಗೆ ಮನೆ ಇಲ್ಲದೆ ಯಾರ ಮನೆ ಕೂಡ ಕಂಪ್ಲೀಟ್ ಆಗಲ್ಲ. ಹಾಗೇನೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಕರಾವಳಿ ಕರ್ನಾಟಕ ಕರ್ನಾಟಕ ರಾಜ್ಯಗಳಂತ ಸುಪ್ರಸಿದ್ಧ ವ್ಯಕ್ತಿಗಳೆಲ್ಲ ಬಂದರು. ಅವರ ಸ್ಪೆಷಲ್ ಪರ್ಫಾರ್ಮೆನ್ಸ್ ಅನ್ನ, ಅಡುಗೆ ಪರ್ಫಾರ್ಮೆನ್ಸ್ ಅನ್ನ ನಮಗೆ ನಿಮಗೆ ಎಲ್ರಿಗೂ ತೋರಿಸಿದ್ರು. ಸೊ ಇವತ್ತು ನಮ್ಮ ಜೊತೆಗೆ ನಮ್ಮ ಅಟಿಲ್ಗೆ ಬರುವಂತ ಸೆಲೆಬ್ರಿಟಿ ಗೆಸ್ಟ್ ಯಾರು ಅಂತ ಹೇಳಿದ್ರೆ, ಸೊ ಅವರನ್ನ ಸಾಕಷ್ಟು ಸ್ಟೇಜ್ ಶೋಸ್ಗಳಲ್ಲಿ ನೀವೆಲ್ಲ ನೋಡಿದಿರ. ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಕರಾವಳಿ ಮಾತ್ರ ಅಲ್ಲ, ಗಲ್ಫ್ ಕಂಟ್ರೀಸಲ್ಲೂ ಕೂಡ ಕಾರ್ಯಕ್ರಮ ನೀಡಿದವರು. ಕಳೆದ 30 ವರ್ಷಗಳಿಂದ ಅವರು ಯಕ್ಷಗಾನ ಇರ್ಬೋದು, ಸಂಗೀತ ಇರ್ಬೋದು, ಸಂಗೀತ ನಿರ್ದೇಶನ ಇರ್ಬೋದು, ಅಭಿನಯ ಇರ್ಬೋದು, ರಂಗಭೂಮಿ ಇರ್ಬೋದು, ಕಾಮಿಡಿ ಇರ್ಬೋದು, ಬಹುಶಃ ನನಗೆ ಡೌಟ್ ಆಗ್ತಾ ಇದೆ ಅವ್ರು ಯಾವುದ್ರಲ್ಲಿ ಇಲ್ಲ ಅಂತ. ಅಷ್ಟು ಮಟ್ಟಿಗೆ ಅವರು ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ಕೊಟ್ಟಂಥ ನಮ್ಮ ಜಿಲ್ಲೆ ಕಂಡಂಥ ಹಿರಿಯ ಕಲಾವಿದರು. ಅವ್ರು ಬೇರೆ ಯಾರೂ ಅಲ್ಲ, ನಿಮ್ಗೆ ಕೂಡ ಯೋಚನೆ ಮಾಡ್ತಾ ಇರ್ಬೋದು ಯಾರಿರ್ಬೋದು 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 ಅಂತ. ಸೊ ಯಾರು ಅಂತ ಹೇಳಿದ್ರೆ, ಇವತ್ತು ನಮ್ಮ ಜೊತೆಗೆ ಬರ್ತಾ ಇರೋರು ಒಬ್ಬರೇ ಬರ್ತಾ ಇಲ್ಲ, ಅವ್ರನ್ನ ನೀವೆಲ್ಲ ತುಂಬ ಸ್ಟೇಜ್ಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಒಬ್ಬರನ್ನೇ ನೋಡಿದ್ರ. ಇವತ್ತು ಅವರ ಹೋಮ್ ಮಿನಿಸ್ಟರ್ ಜೊತೆಗೆ ಬರ್ತಾ ಇದ್ರೆ ಅಂತ ಹೇಳಿದ್ರೆ, ಅವರ ಧರ್ಮಪತ್ನಿ ಜೊತೆಗೆ ಬರ್ತಾ ಇದ್ರೆ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಕಲಾವಿದ ತೋನ್ಸೆ ಪುಷ್ಕಳ್ ಕುಮಾರ್, ಹಾಗೆ ಅವರ ಧರ್ಮಪತ್ನಿ ರೇಷ್ಮಾ ಕಿರಣ್ ಅವರನ್ನ ನಾನು ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಅಟಿಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಲೆಟ್ಸ್ ವೆಲ್ಕಮ್ ರೇಷ್ಮಾ ಕಿರಣ್ ಹಾಗೆ ತೋನ್ಸೆ ಪುಷ್ಕಳ್ ಕುಮಾರ್. ಸರ್ ಪ್ಲೀಸ್. ಬರದೆ ಪಾರಿಸದಿರು ತಂಬೂರಿ, ತರವರ್ಮ ತಗಿ ನಿನ್ನ ತಂಬೂರೀಶ್ವರ. ಪ್ರಿಯ ವೀಕ್ಷಕರೇ, ಅಟಿಲ್ದ ಗಮ್ಮತ್ತಲ್ಲಿ ಸೆಲೆಬ್ರಿಟಿ ಗೆಸ್ಟ್ ಆಗಿ ನಮ್ಮ ಜೊತೆಗಿದ್ದಾರೆ ತೋನ್ಸೆ ಪುಷ್ಕಳ್ ಕುಮಾರ್, ಹಾಗೆ ಅವರ ಧರ್ಮಪತ್ನಿ ರೇಷ್ಮಾ ಕಿರಣ್ ಅವರು ನಮ್ಮ ಜೊತೆಗಿದ್ದಾರೆ. ತಮಗೆ ಪ್ರೀತಿಯ ಸ್ವಾಗತ. ಸೊ ಮೊದಲನೇದಾಗಿ ಅವ್ರು ಏನೆಲ್ಲ ಅಡುಗೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ, ಅವ್ರ ಮನೇಲಿ ಅಟಿಲ್ ತುಂಬಾನೇ ಚೆನ್ನಾಗಿದೆ, ಇವ್ರು ನೋಡಿದ್ರೆ ಗೊತ್ತಾಗ್ತಾ ಇದೆ ಅವ್ರ ಮಿಸ್ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ವೆಲ್, ಸೊ ಹಾಗೇನೆ ತೋನ್ಸೆ ಪುಷ್ಕಳ್ ಕುಮಾರ್ ಅವರು ನಾನು ಹೇಳಿದ ಹಾಗೆ ಹಿರಿಯ ಕಲಾವಿದರು, ಒಬ್ಬ ಒಳ್ಳೆ ಗಾಯಕ ಕೂಡ. ಸೊ ಇವತ್ತಿನ ನಮ್ಮ ಅಡುಗೆ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಕೇಳೋದಕ್ಕೂ ಮುಂಚೆ ಒಂದು ದೇವರ ಶ್ಲೋಕದೊಂದಿಗೆ ಅವರು ಶುರು ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ನಿಮ್ಮ ನಡುವೆ ಇರುವಂಥ ಒಬ್ಬ ಹಿರಿಯ ಕಲಾವಿದ, ಆದ್ರಿಂದ ಅವರ ವಾಯ್ಸ್ ಹೇಗಿದೆ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಅಡುಗೆ ಹೇಗಿದೆ ಅನ್ನೋದನ್ನ ನಾನು ಟೇಸ್ಟ್ ಮಾಡ್ತೀನಿ, ಅಂಡ್ ನೀವು ಅಲ್ಲೇ ನೋಡಿಕೊಂಡು ಖುಷಿ ಪಡ್ತೀರಾ. ಸೊ ಒಂದು ದೇವರ ಶ್ಲೋಕ ನಿಮ್ಮ ಒಂದು ಕಂಠ ಸಿರಿ ಹೇಗಿದೆ ಅಂತ ನಮ್ಮೆಲ್ಲ ಆಡಿಯನ್ಸ್ಗೆ ವೀಕ್ಷಕರಿಗೆ ಕೇಳಿಸುವಂಥ ಒಂದು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮ ಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ವಾ ವಾ ವಾ, ಸೂಪರ್. ಸೊ ಪುಷ್ಕಳ್ ಕುಮಾರ್ ಅವರೇ ಹೇಳಿ, ಇವತ್ತು ಯಾವ ಒಂದು ಸ್ಪೆಷಲ್ ಫುಡ್ ಅನ್ನ ಪ್ರಿಪೇರ್ ಮಾಡ್ತೀರಾ, ಯಾವ ಒಂದು ಐಟಮ್ ಅನ್ನ ನಮ್ಮ ವೀಕ್ಷಕರಿಗೆ ನೀವು ಕಲಿಸ್ತೀರಾ ಇವತ್ತು? ಇವತ್ತು ನಾನು ಒಂದು ಆಹಾರ ಪದಾರ್ಥ ಅಂತ ಹೇಳಿದ್ರೆ, ಇದು ತುಳುನಾಡಿನ ಸಂಪ್ರದಾಯದಲ್ಲಿ ಇದ್ದದ್ದೇ. ಓಕೆ, ಗುಳಿ ಅಪ್ಪ ಅಂತ ಹೇಳಿ. ಓಕೆ, ಹೆಚ್ಚಾಗಿ ಕರ್ನಾಟಕ ಕರಾವಳಿಯಲ್ಲಿ, ಇದು ಕೂಡ ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ಜಾಸ್ತಿ, ಮಂಗಳೂರು ಕೂಡ ಇಲ್ಲ ಅಂತ ಹೇಳಿಲ್ಲ, ಬಹಳ ರೇರ್ ಆಗಿ ಇದನ್ನು ಮಾಡ್ತಾ ಇರ್ತಾರೆ. ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ಅಪರೂಪಕ್ಕೊಮ್ಮೆ ಆಗುವಂತ ತಿಂಡಿ ಇದು. ಆ ಗುಳಿ ಅಪ್ಪ ಮಾಡುವಂತದಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿ ನಾನು ಮಸಾಲೆ ಗುಳಿ ಅಪ್ಪ ಮತ್ತು ಅದರ ಜೊತೆಗೆ ತಿನ್ಲಿಕ್ಕೆ ಬೇಕಾಗಿ ಪಾಲಕ್ ಚಟ್ನಿಯನ್ನು ಮಾಡೋಕೆ ಯೋಜನೆ ಹಾಕಿದೆ. ಗುಳಿಯಪ್ಪ ನಿಮಗೆ ನಮಗೆ ಎಲ್ಲರಿಗೂ ಗೊತ್ತು, ಆದರೆ ಮಸಾಲಾ ಗುಳಿಯಪ್ಪ ಏನು ಅಂತ ಇವತ್ತು ಕರೆಕ್ಟಾಗಿ ಒಂದು ನೋಟ್ಬುಕ್ ಹಾಗೆ ಪೆನ್ ಇದ್ರೆ ಇಟ್ಕೊಂಡಿರಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗೇನೆ ಒಂದು ಕ್ವೆಶನ್, ನೀವು ಇಲ್ಲಿಗೆ ಬರೋದಕ್ಕೂ ಮುಂಚೆ ಅಂತ ಹೇಳಿದ್ರೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನಾನು ಕೇಳೋದಕ್ಕೂ ಮುಂಚೆ ಮನೇಲಿ ಅಡುಗೆ ಮಾಡ್ತೀರಾ ನೀವು? ಮನೆಯಲ್ಲಿ ಅಪರೂಪಕ್ಕೆ ಮಿಸಸ್ಗೆ ಸಿಟ್ಟು ಬಂದಾಗ ನೀವು ಮಾಡ್ತೀರಾ? ಮಾಡ್ತೇನೆ. ಅಲ್ಲ, ಮತ್ತೆ ಅಗತ್ಯವಿದ್ರೆ ಸಣ್ಣ ಪುಟ್ಟ ಅಡುಗೆಗಳನ್ನು ಮಾಡ್ತೀರಾ ಇಂಡಿವಿಜುವಲ್ ಆಗಿ? ಒಂದು ಎರಡು ಬಗೆ ಇದ್ದಾಗ ಮನೆಯಲ್ಲಿ, ಒಬ್ರು ಒಂದು ಮಾಡುವಾಗ ಇನ್ನೊಂದಕ್ಕೆ ನಾವು. ಓಕೆ, ಸೂಪರ್. ಓಕೆ, ಈಗ ಹೇಳಿ ನಿಮ್ಮ ಮಸಾಲಾ ಗುಳಿಯಪ್ಪಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅನ್ನೋದನ್ನ ಹೇಳ್ಬೋದಾ ಎಲ್ಲ ಶಿಕ್ಷಕರಿಗೆ? ಮಸಾಲೆ ಗುಳಿಯಪ್ಪಕ್ಕೆ ಅದು ಯಾವುದೇ ಒಂದು ನಾವು ಆಹಾರ ಪದಾರ್ಥ ತಯಾರಿಸುವಾಗ ಅದರ ಒಂದು
ಕ್ವಾಂಟಿಟಿ ಅಲ್ಲಿ ನಾವು ಎಷ್ಟು ಜನ ಮಂದಿಗೆ ಮಾಡ್ತೇವೆ ಎಂಬುದರ ಮೇಲೆ ಹೊಂದಿಕೊಂಡಿದ್ದೇವೆ. ಕರೆಕ್ಟ್. ಆದರೂ ಕೂಡ ನಾವೊಂದು 2 ಪಾವು ಬೆಳ್ಳಿ ಅಕ್ಕಿ ತಗೊಂಡ್ರೆ ಅದಕ್ಕೆ ಒಂದಿಷ್ಟು ಉದ್ದಿನ ಬೇಳೆ, ಒಂದು ಬೆಳೆಯಷ್ಟು ಉದ್ದಿನ ಬೇಳೆ, ಆಮೇಲೆ ಒಂದು ಸ್ವಲ್ಪ 1 ಸ್ಪೂನ್ನಷ್ಟು ಮೆಂತೆ, ಇದಿಷ್ಟನ್ನು ನೆನೆ ಹಾಕ್ಬೇಕು. ನೆನೆ ಹಾಕಿ ಸಾಧಾರಣ ಒಂದು ಸಂಜೆ 4 ಗಂಟೆಗೆ ನಾವು ನೆನೆ ಹಾಕಿದ್ರೆ ಓಕೆ, ನಾಳೆ ಮಾಡೋದಾದ್ರೆ ಇವತ್ತು ಸಂಜೆ ಹಾಕ್ಬೇಕು. ಓಕೆ ಓಕೆ. ಬೆಳಿಗ್ಗೆ ಮಾಡೋದಾದ್ರೆ ಅಂದ್ರೆ ಇವತ್ತು ಮುಂಚಿನ ದಿವಸ ಸಂಜೆ ನಾವು 4 ಗಂಟೆ ನೆನೆ ಹಾಕಿದ್ರೆ ರಾತ್ರಿ ಸಾಧಾರಣ 8 ಗಂಟೆ ಸುಮಾರಿಗೆ ಅದನ್ನು ರುಬ್ಬಬೇಕು. ಓಕೆ. ರುಬ್ಬಿ ಒಳ್ಳೆ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಉಗ್ಲಿಕ್ಕೆ ಇಡುವಂತ. ಓಕೆ. ಹುಳಿ ಆಗ್ಬೇಕು ಸ್ವಲ್ಪ. ಓಕೆ. ಆಮೇಲೆ ಅದು ಉಗ್ಲಿಕ್ಕೆ ಇಟ್ಟು ಆಮೇಲೆ ಅದನ್ನು ಬೆಳಿಗ್ಗೆ ಯೂಸ್ ಮಾಡುವಂತ. ಓಕೆ. ಸೊ ನಾವು ಶುರು ಮಾಡುವ ಹಾಗಾದ್ರೆ ಮಸಾಲಾ ಗುಳಿಯಪ್ಪ. ನನಗೆ ಕೂಡ ತುಂಬಾ ಹಸಿವಾಗ್ತಾ ಇದೆ, ಸ್ವಲ್ಪ ನಿಮ್ ತರ ಆಗ್ಬೇಕು ಅಂತ ನನಗೆ ಕೂಡ ತುಂಬಾ ಆಸೆ ಇದೆ. ಸೊ ವೀಕ್ಷಕರೇ, ನಮ್ಮ ಮಸಾಲಾ ಗುಳಿಯಪ್ಪಕ್ಕೆ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು, ಅದಕ್ಕೆ ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ಹೇಳೋದಕ್ಕೆ ಮಿಸಸ್ ಪುಷ್ಕಳ್ ಕುಮಾರ್ ಅವರು ಹೇಳಿಕ್ಕಿದ್ದಾರೆ. ಮೇಡಮ್ ಪ್ಲೀಸ್, ಏನೆಲ್ಲ ಐಟಮ್ಸ್ ಬೇಕು ಅನ್ನೋದನ್ನ ಹೇಳ್ತೀರಾ? ಮಸಾಲೆ ಗುಳಿಯಪ್ಪಕ್ಕೆ ಓಕೆ, ಉಪ್ಪ, ನೀರುಳ್ಳಿ, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ, ಬೆಳ್ತಕ್ಕಿ, ಹಸಿಮೆಣಸಿನಕಾಯಿ, ಜೀರಿಗೆ, ಕರಿಬೇವಿನ ಸೊಪ್ಪು, ಮೆಂತೆ, ಇಷ್ಟು ಇಷ್ಟು ಐಟಮ್ಸ್ ಬೇಕು ಅಂತ ಹೇಳ್ತೀರಾ? ಸೊ ಇದನ್ನೆಲ್ಲ ಸೇರಿಸಿ ಮಸಾಲಾ ಗುಳಿಯಪ್ಪ ಹೇಗಾಗತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ಇನ್ನು ಮುಂದೆ ನೀವು ಕಲೀಲಿಕ್ಕಿದ್ದೀರಾ ನಮ್ಮ ಪುಷ್ಕಳ್ ಕುಮಾರ್ ಹಾಗೆ ಅವರ ಧರ್ಮಪತ್ನಿ, ಅದನ್ನ ನನಗೆ ಹಾಗೆ ನಿಮಗೆ ನಮ್ಮೆಲ್ಲರಿಗೂ ಕೂಡ ಕಲಿಸ್ಲಿಕ್ಕಿದೆ. ಸೊ ವೀಕ್ಷಕರೇ, ಮಸಾಲಾ ಗುಳಿಯಪ್ಪ ಹೇಗೆ ಮಾಡೋದು ಅಂತ ತೋನ್ಸೆ ಪುಷ್ಕಳ್ ಕುಮಾರ್ ಹಾಗೆ ರೇಷ್ಮಾ ಕಿರಣ್ ಅವರು ನಮಗೆ ಕಲಿಸ್ತಾರೆ. ಅದಕ್ಕೂ ಮುಂಚೆ ಸುಪ್ರೀಂ ಸೂರ್ಯ ರಿಫೈನ್ಡ್ ಆ್ಯಂಡ್ ಕೋಕೋನಟ್ ಆಯಿಲ್ ಪ್ರೆಸೆಂಟ್ಸ್ ಅಟಿಲ್ ದ ಗಮ್ಮತ್ತಲ್ಲಿ ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್ನ ತಗೊಳ್ಳೋಣ, ಆಮೇಲೆ ನಾವು ಮಸಾಲಾ ಗುಳಿಯಪ್ಪನ ಟೇಸ್ಟ್ ಮಾಡೋಣ. After the age of 40. Viva has invented this revolutionary product, iCoffee. It helps in controlling blood cholesterol level, burn fat, sharpen the mind, and also increase your energy levels. Replace your regular coffee with iCoffee and stay away from diabetes without compromising the authentic taste of coffee.